ಕೈಯಲ್ಲಿ ಕೆಲಸ ಮಾಡಿದಾಗ ಅವ್ರಿಗೆ ಅವ್ರ ಅನಿಸಿಕೆಗೆ ಜಾಗ ಇರೋದಿಲ್ಲ. ಪಾತ್ರದಲ್ಲಿ ಇದ್ದು ಇನ್ವಾಲ್ವ್ಮೆಂಟ್ ಇದ್ದು ಕ್ಯಾರೆಕ್ಟರ್ ಮಾಡುವಾಗ ಅಮೇಜಿಂಗ್ ಕೋ ಆಕ್ಟರ್ಸ್ ಇದ್ದಾಗ ತುಂಬಾ ಚೆನ್ನಾಗಿ ಏನೋ ಒಂದು ಮ್ಯಾಜಿಕ್ ನಡೆಯುತ್ತೆ. ಹಾಯ್ ಅಣ್ಣ, ನಮಸ್ತೆ, ವೆಲ್ಕಮ್ ಟು ಕರ್ನಾಟಕ. ಇವತ್ತು ಕ್ಷೇತ್ರಪತಿ ಟ್ರೈಲರ್ ರಿಲೀಸ್ ಆಯ್ತು, ನನ್ನ ಜೊತೆಗೆ ಮತ್ತು ಅರ್ಚನಾ ಜೋಯ್ಸ್. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ವಿ, ಫ್ರೆಶ್ ಆಗಿ ಹೊಸ ಚಾನಲ್ ಚೆನ್ನಾಗಿ ಕಾಣಿಸ್ತಿದ್ರೆ. ನಾನು ಇವತ್ತು ಅವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ಇಲ್ಲಿ ನನಗೆ ತುಂಬ ಇಷ್ಟ, ಯಾಕಂದ್ರೆ ಕಣ್ಣಲ್ಲಿ ನಟನೆ ಕೊಡಕ್ಕಾಗಲ್ಲ. ನಮ್ಮ ಕ್ಷೇತ್ರಪತಿ ಸಿನಿಮಾ ನಿಮ್ಮ ಪಾತ್ರ ನನ್ನ ಪಾತ್ರದ ಬಗ್ಗೆ ನಾನು ಡೀಪಾಗಿ ಸಿನಿಮಾದಲ್ಲಿ ನನ್ನ ಹೆಸರು ಭೂಮಿಕಾ ಅಂತ ಸಿನಿಮಾ, ನಾನು ಒಬ್ಬ ಈಗಿನ ತಲೆಮಾರಿನ ನ್ಯೂ ಏಜ್ ಜರ್ನಲಿಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸುಮಾರಷ್ಟು ಜನಕ್ಕೆ ಅನಿಸಿರುತ್ತೆ ಕೈಯಲ್ಲಿ ಕೆಲಸ ಮಾಡಿದಾಗ ಅವ್ರಿಗೆ ಅವ್ರ ಅನಿಸಿಕೆಗೆ ಜಾಗ ಇರೋದಿಲ್ಲ. ಬೇರೆಯವ್ರು ನಮ್ಮ ಬಾಸ್ ಏನು ಹೇಳಿರ್ತಾರೆ, ಓನರ್ ಏನು ಹೇಳಿರ್ತಾರೆ, ಕಂಪ್ನಿ ಓನರ್, ಅದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಇಷ್ಟ ಇದೆಯೋ ಇಲ್ವೋ, ಸರಿನೋ ತಪ್ಪೋ ಮಾಡಬೇಕಾಗುತ್ತೆ. ಸೊ ಈ ಥರದ ಒಂದು ಕಾನ್ಫ್ಲಿಕ್ಟಲ್ಲಿ ಆಕೆಗೆ ಒಂದು ಉತ್ತರವಾಗಿ ಕಂಡುಕೊಳ್ಳೋದು ಯೂಟ್ಯೂಬಲ್ಲಿ ತನ್ನ ಜರ್ನಿನ ಶುರು ಮಾಡಿದೆ. ಬಹಳ ಜನ ಜರ್ನಲಿಸ್ಟ್ ನಮ್ಮ ಕನ್ನಡದಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಯಾರ್ಯಾರೆಲ್ಲ ಬಂದು ಇಂಟ್ರಾಕ್ಟ್ ಮಾಡ್ತೀರಾ? ಯಾಕಂದ್ರೆ ಇದು ಪಾತ್ರ ಪ್ರಿಪರೇಷನ್ ಅಂತ ಬಂದಾಗ ಒಂದು ಚಾನೆಲ್ಗೆ ಮಾತುಕತೆ ಆಗಿದ್ದರು, ನವೀನ್ ಅವ್ರ ಕಾಂಟ್ಯಾಕ್ಟ್ ಕೊಟ್ಟಿದ್ರು, ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬರ್ಬೇಕಂತ ಇತ್ತು, ಬಟ್ ಅದು ಆಗಲಿಲ್ಲ ಬೇರೆ ಇದರಿಂದ. ಸೊ ಆವಾಗ ನನಗೆ ಆಲ್ರೆಡಿ ಇರೋ ಎಕ್ಸ್ಪೀರಿಯನ್ಸ್ ಏನಿದೆ, ನಾನು ನಿಮ್ಗಳ ಹತ್ರ ಏನು ಇಂಟ್ರಾಕ್ಟ್ ಮಾಡಿರ್ತೀನಿ, ಅಥವಾ ನಾವು ನ್ಯೂಸ್ ನೋಡೋವಾಗ ಒಂದು ಚಾನಲಲ್ಲಿ ಕೂತು ಹೀಗೆ ಮಾತಾಡ್ತಾರೆ, ಅದೊಂದು ಎಕ್ಸ್ಪೀರಿಯನ್ಸ್ ನೋಡಿರೋ ಕೇಳಿರುವಂಥದ್ದು. ಜೊತೆನಲ್ಲಿ ನಮ್ಮ ಡಿರೆಕ್ಟರ್ ಏನೇನು ಕೊಡಿಸ್ಕೊಡ್ತಾರೆ ಅದ್ರ ಮೇಲೆ ನಾನು ಈ ಪಾತ್ರ ಇಲ್ಲ, ಹಾಗೇನಿಲ್ಲ, ಆ ಥರ ಬರ್ತಾ ಇದೆ ನನಗೆ. ಅಷ್ಟೇ ಕಾಂಟೆಂಟ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅಂದ್ರೆ ನಮ್ಗೆಲ್ಗೂ ಅರ್ಥ ಆಗೋ ಭಾಷೆನಲ್ಲಿ ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾ ಅಂತ ಕೂಡ ನಾನು ಅರಿಸೋದು ಏನು ಅಂತಂದ್ರೆ ಎಲ್ಲ ಪಾತ್ರಗಳಿಗೂ ಒಂದು ಸಮವಾಗಿ ಒಂದು ಸ್ಪೇಸ್ ಬೇಡ, ಅಂದ್ರೆ ಡ್ಯೂರೇಷನ್ ಅಂತ ಅಲ್ಲ, ಒಂದು ತೂಕ ಇರಬೇಕು, ಬಂದು ಹೋಗಿದಕ್ಕೆ ಒಂದು ಕಾರಣ ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಆ ಥರದ್ದು ಹುಡುಕಾಟದಲ್ಲಿ ನಾನಿದ್ದೀನಿ, ಅದು ಕಾಂಟೆಂಟ್ ಆದರೂ ಆಗಿರ್ಬೋದು ಅಥವಾ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ನಾನು ನೀವು ಕಲಿಬೋದು, ಅದಕ್ಕೇನು ಟರ್ಮ್ ಬೇಕಾಗಿರ್ಬೋದು. ಇಲ್ಲ, ನಾನು ಇದನ್ನ ಫಸ್ಟು ಒನ್ ಆಫ್ ದ ರೀಸನ್ಸ್ ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಆಗಿದೆ, ನಾನು ಉತ್ತರ ಕರ್ನಾಟಕದವಳು ಅಲ್ಲ, ಆದರೆ ಕರ್ನಾಟಕದಲ್ಲಿ ಅದು ಒಂದು ಭಾಗ ಅಲ್ಲ, ಅದಿರೋದಕ್ಕೇ ಕರ್ನಾಟಕ ಸಂಪೂರ್ಣ ಅಂತ ಅನಿಸ್ಕೊಂಡು. ಬಟ್ ನಾವು ಟ್ರಿಪ್ಪಿಗೆ ಹೋದಾಗ ಅಲ್ಲೆಲ್ಲ ನಾವು ನೋಡಿರ್ತೀವಿ, ನಮಗೆ ಅವ್ರ ಪರಿಚಯ ಅಷ್ಟೇ ಇರುತ್ತೆ, ಅಥವಾ ಅವ್ರು ಹೇಳಿದ್ದು ಕೇಳಿದ್ದು. ಉತ್ತರ ಕರ್ನಾಟಕ ಅಂತಂದ್ರೆ ಬರೀ ಒಂದು ಏನೋ ಮಹಾರಾಷ್ಟ್ರದ್ದಾಗಿರಲಿ ಅಥವಾ ಇಳಿಕಲ್ ಸೀರೆ, ಅದಷ್ಟೇ ಅಲ್ಲ, ಅದನ್ನು ಮೀರಿದ ಒಂದು ಸಂಸ್ಕೃತಿ ಆ ಜಾಗದಲ್ಲಿದೆ, ಆ ನೆಲೆಗಿದೆ, ಅದನ್ನು ಅದಕ್ಕೊಂದು ಇತಿಹಾಸ ಇದೆ. ಆ್ಯಂಡ್ ಅದನ್ನ ತಿಳ್ಕೊಬೇಕಾಗಿರೋ ಜವಾಬ್ದಾರಿ ನಮ್ದು ಎಲ್ಲರದ್ದು ಆಗಿರುತ್ತೆ. ಅದು ನೇಷನ್ ಅವಾಗ ನಮಗೆ ಇರೋದೇ ಹಾಗಲ್ಲ, ಯೂನಿಟಿ ಇನ್ ಡೈವರ್ಸಿಟಿ, ನಮ್ದು ಅಷ್ಟು ಡೈವರ್ಸಿಫೈಡ್ ಆಗಿದೆ ನಮ್ಮ ಕಲ್ಚರ್, ಅದಿರೋದ್ರಿಂದನೇ ಭಾರತ ಇವತ್ತು ಇಷ್ಟು ರಿಚ್ ಆಗಿರೋದಕ್ಕೆ ಸಾಧ್ಯ. ಸೊ ಅದೇ ರೀಸನ್ಗೆ ನನ್ನ ಕಥೆನೂ ಫಸ್ಟ್ ಶೇರ್ ಮಾಡುವಾಗ ಇದೇನು ರಂಜಿತ್ನ ನೋಡ್ತಾ ಇದ್ದೀನ, ನಾನು ಪಲ್ಲವಿನ, ಯಾಕಂದ್ರೆ ಅಷ್ಟು ಪಾತ್ರದಲ್ಲಿ ಇದ್ದು ಇನ್ವಾಲ್ವ್ಮೆಂಟ್ ಇತ್ತು ಕ್ಯಾರೆಕ್ಟರ್ ಮಾಡುವಾಗ. ಆ್ಯಂಡ್ ನನಗೆ ಬೇರೆ ಪರ್ಸನಲ್ ನವೀನ ಇಮ್ಯಾಜಿನ್ ಮಾಡ್ಕೊಳ್ಳೋದು ನನಗೇ ಕಷ್ಟ ಆಗಿತ್ತು ಒಂದು ಸ್ವಲ್ಪ ದಿವಸದ ಮಟ್ಟಿಗೆ. ಸೊ ಒಂಚೂರು ಟೈಮ್ ಹಿಡಿತು, ಬಟ್ ಅವರು ಅದ್ಭುತವಾದ ಕಣ್ಣು, ಅವ್ರು ಹೇಳ್ತಾರೆ ಸುಮ್ಮನೆ, ಬಟ್ ಕಣ್ಣು ಚಿಕ್ಕದಾದ್ರೂ ಸಕ್ಕತ್ ಇಂಟೆನ್ಸ್ ಇದೆ ಆ ಕಣ್ಣು. ಸೊ ಈ ಥರದ ಒಬ್ಬ ಅಮೇಜಿಂಗ್ ಕೋ ಆ್ಯಕ್ಟರ್ ಸಿಕ್ಕಾಗ ತುಂಬ ಚೆನ್ನಾಗಿ ಏನೋ ಒಂದು ಮ್ಯಾಜಿಕ್ ನಡೆಯುತ್ತೆ. ಕೆಜಿಎಫ್ ಅಲ್ಲಿ ನಾವು ಉತ್ತರ ಕರ್ನಾಟಕ ಅಂತ ಎಲ್ಲೂ
ಅಂದ್ರೆ ಸ್ಪೆಸಿಫೈ ಮಾಡಿ ಎಲ್ಲೂ ಹೇಳಿಲ್ಲ, ಬಟ್ ಅದೇ ಇದು ಕೆಜಿಎಫ್ ನೋಡಿ ಬಂದಿತ್ತಲ್ಲ. ಇನ್ಫ್ಯಾಕ್ಟ್ ಈ ಸಿನಿಮಾಗೆ ಮೊದಲು ಬೇರೆ ಒಬ್ಬರನ್ನ ಅನ್ಕೊಂಡು ಲಾಕ್ಡೌನ್ ಆದ ಕಾರಣ ಅವ್ರಿಗೆ ಡೇಟ್ಸ್ ಎಲ್ಲ ಸಮಸ್ಯೆ ಆಗಿ ಕೊನೆಗೆ ಮನೆಗೆ ಬಂದಿರೋದು. ಅಂಡ್ ಇದನ್ನ ಅಂದ್ರೆ ಬಂದಿದ್ದಕ್ಕೆ ರೀಸನ್ ಹೊಂದಿಸಿ ಬರೀ ಹೊಂದಿಸಿ ಪ್ರಬುದ್ಧತೆ ಇಷ್ಟ ಆಗಿ ಅಂದ್ರೆ ಇದನ್ನು ಜರ್ನಲಿಸಂ ಅಂತಂದಾಗ ಅದಕ್ಕೆ ಆದಂತ ಒಂದಷ್ಟು ನೀತಿಗಳಿದೆ ಅಂತ ಹಾಗಾಗಿ ನಿಮ್ಮ ಪಾತ್ರ